ಅವರತ್ರ ನಮಸ್ಕಾರ. ಬೇಗ ಹೇಳು. ಊಟ ಆಯ್ತಾ ಅವರತ್ರ? ಏಯ್, ಅನ್ವಾಂಟೆಡ್ ಬೇಕಾಗಿಲ್ಲ. ಏನ್ ಮ್ಯಾಟ್ರಿಕ್ ಬಾ, ಇಲ್ಲಾಂದ್ರೆ ಫೋನ್ ಇಡ್ತಾರೆ. ಹಲೋ, ಮ್ಯಾಟ್ರಿಕ್ ಬಾ, ಇಲ್ಲಾಂದ್ರೆ ಫೋನ್ ಇಡು. ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್. ಮಾತಾಡ್ತೀನಿ ಅವರತ್ರ. ಏನೋ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದೀಯಾ? ಅವರತ್ರ ಏಯ್, ಅವರತ್ರ ಪ್ಲೀಸ್, ನಾನು ನಿಮ್ಮ ಅಭಿಮಾನಿ ಪ್ಲೀಸ್. ರೆಕಾರ್ಡ್ ಯಾಕೆ ಮಾಡ್ತಾ ಇದೀಯಾ? ಅವರತ್ರ ಪ್ಲೀಸ್, ಹಾ ಹೇಳು. ಅವರತ್ರ ಜೀವನದಲ್ಲಿ ಬಹಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ತಪ್ಪಲ್ವಾ? ಅದು ತಪ್ಪು. ಅವ್ರ ಹತ್ರ ಬಹಳ ತಪ್ಪು ಅದು. ಯಾರ ಹತ್ರ ಸಾಲ ಮಾಡ್ಕೊಂಡಿದ್ಯಾ? ಅವ್ರ ಹತ್ರ ಬೆಟ್ಟಿಂಗು ಇಸ್ಪೀಟು ತಪ್ಪಲ್ಲಪ್ಪ. ಏ, ತಪ್ಪು ನೀನ್ ಅವ್ರ ಹತ್ರ ತಪ್ಪು ಇಷ್ಟೆಲ್ಲ ತಪ್ಪು. ತಿಳಿದವನು ಇನ್ನು ಎಷ್ಟ್ ಕಳೆದಿದ್ಯಾ ಬೆಟ್ಟಿಂಗ್ ಅಲ್ಲಿ? ಅವ್ರ ಹತ್ರ ಈ ಯುಗಾದಲ್ಲಿ 6 ರಿಂದ 7 ಲಕ್ಷ ಕಳೆದಿನ ಅವ್ರ ಹತ್ರ. ಬರೀ ಹಬ್ಬದ ದಿವಸ ಹ್ಞೂ, ಅವ್ರ ಹತ್ರ ಸಾಲ ಎಲ್ಲಿ ತಗೊಂಡೆ? ಅವ್ರ ಹತ್ರ ಹಿಂಗೆ ಸಾಲ ಪರಿಚಯರೆಲ್ಲ ಕೊಟ್ಟಿದ್ರು ಅವ್ರ ಹತ್ರ. ನೀನೇನ್ ಕೆಲಸ ಮಾಡ್ತೀಯ? ಅವ್ರ ಹತ್ರ ನನ್ನ ಒಂದು 3-4 ಗಾಡಿ ಇದೆ, ಅವ್ರ ಹತ್ರ ಟ್ರಾವೆಲ್ ಏಜೆನ್ಸಿ ಇದೆ. ಹಾ, ಆಯ್ತು. ಇವಾಗ ನೀನ್ ಮಾಡಿರೋ ತಪ್ಪಿಗೆ ಯಾರೇನ್ ಮಾಡಕ್ಕಾಗತ್ತೆ? ನಿಮ್ಮ ಹತ್ರ ಸಜೆಷನ್ ಕೇಳೋಣ ಅಂತ ಕಾಲ್ ಮಾಡಿದೆ ಅವ್ರ ಹತ್ರ. ಅದು ಅಹೋರಾತ್ರ ಗೊತ್ತಿದ್ರು ಬೆಟ್ಟಿಂಗ್ ಆಡಿದ್ಯಾ ಅಂದ್ರೆ ನೀನ್ ಕ್ಷಮೆಗೆ ಅರ್ಹನೇ ಅಲ್ಲ. ಅವ್ರ ಹತ್ರ ಇದಕ್ಕೆ ಸಜೆಷನ್, ಈಗ ಸಾಲ ಮಾಡ್ಬಿಟ್ಟಿದ್ದೀನಿ, ಇನ್ ಮುಂದೆ ಆಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ನಿಮ್ಮಿಂದ ಒಂದು ಧೈರ್ಯ ಬೇಕು ನನಗೆ. ಏಯ್, ಸರಿ ಹೋಗುತ್ತೆ. ಏನು, ಒಂದ್ 2 ಕಾರ್ ಮಾರ್ಬಿಟ್ಟು ಹಾ ಸಾಲ ತೀರಿಸ್ಬಿಡು, ಜೀರೋ ಅಲ್ಲಿ ಬಂದ್ಬಿಡು. ಇನ್ ಜೀವನದಲ್ಲಿ ಸಾಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡು, ಮತ್ತೆ ಎಲ್ಲಾರ್ಗು ಸಾಲ ಮಾಡ್ಬೇಡ ಅಂತ ಹೇಳ್ತಾ ತಿರುಗು. ಅವಾಗ ಏನಾಗುತ್ತೆ, ಆ ಪುಣ್ಯದ ಫಲ ನಿನಗೆ ಸಿಗತ್ತೆ. ಪ್ರಕೃತಿನ ಕಾಪಾಡು, ಒಳ್ಳೆ ಕೆಲಸಗಳು ಮಾಡು, ನಿನ್ಗೆ ಒಳ್ಳೇದಾಗತ್ತೆ. ಅವ್ರ ಹತ್ರ ಅದನ್ನೆಲ್ಲ ಮಾಡ್ತೀನಿ, ಅವ್ರ ಹತ್ರ ಎಲ್ಲ ಏಯ್, ಪ್ರಕೃತಿ ಅತಿಯಾಗಿ ಕಾಪಾಡ್ತೀನಿ. ಮಾತಾಡ್ಬೇಡ. ಹಾ, ನೀನ್ ಅವೆಲ್ಲ ಮಾಡೋನಾದ್ರೆ ನಿನ್ಗೆ ಈ ರೀತಿ ಅನ್ಯಾಯ ಆಗೋದೇ ಇಲ್ಲ. ಒಳ್ಳೆ ಕೆಲಸ ಮಾಡೋನು ಕೆಟ್ಟದಾಗೋದಿಲ್ಲ. ಅವ್ರ ಹತ್ರ ಅದ್ ಹೇಳು, ಕುಮಾರಸ್ವಾಮಿಗೆ ಹೋಗಿ ಹೇಳು, ಒಂದ್ ದಿವಸ ಆಡ್ಲಿ ಪಾಪ ಅಂದ್ರಲ್ಲ ಆ ಕುಮಾರಸ್ವಾಮಿಗೆ ಹೇಳು, ನಾನು 6 ಲಕ್ಷ ಕಳ್ಕೊಂಡೆ ಕೊಡಪ್ಪ ಅಂತ. ಇಲ್ಲ, ಅವ್ರ ಹತ್ರ ನನ್ ಸ್ವಂತಕ್ಕೆ ಮಾಡ್ಕೊಂಡಿರೋದು ಇದು, ಯಾರ ಏಯ್, ಮೇಲೆ ನೀನ್ ಜೂಜು ಯಾರನ್ನ ಆಡಿರೋದು ದೂಷಣೆ ಮಾಡಲ್ಲ ನಾನು. ಯುಗಾದಿಗೆ. ಏಯ್, ಜಾಸ್ತಿ ಮಾತಾಡ್ಬೇಡ. ನೀನ್ ಆಡಿರೋದು ಯುಗಾದಿಗೆ. ಹೌದು, ಅವ್ರ ಹತ್ರ ಆ ಯುಗಾದಿ ದಿವಸ ಜೂಜು ಆಡ್ಬಿಡಿ ಬಿಡು ಅಂತ ಹೇಳಿದ್ದೆ ಯಾರೋ, ಕುಮಾರಸ್ವಾಮಿ. ಹೌದು ಹೌದು ಹೌದು. ಕುಮಾರಸ್ವಾಮಿ ನೋಕ್ ಕೇಳು ಸರ್, ನೀವ್ ಹೇಳಿದ್ದಕ್ಕೆ ನಾನು ಆಡದೆ ಹಾ, ಇವಾಗ 6 ಲಕ್ಷ ಕಳ್ಕೊಂಡಿದೀನಿ, ನಾನು ಹೆಂಗ್ ಬದುಕೋದು? ನನ್ಗೆ 6 ಲಕ್ಷ ಕೊಡಿ ಅಂತ ಕೇಳು. ಅವ್ರ ಯಾರು ಕೊಡಲ್ಲ ಅವ್ರ ಹತ್ರ. ಏಯ್, ಅತಿಯಾಗಿ ಮಾತಾಡ್ಬೇಡ. ನೀವ್ ಆಡಿದಿರಲ್ಲ, ಅವ್ರು ಹೇಳಿದಾರಲ್ಲ, ಹಾ, ಹೇಳದವ್ರೇ ಕೊಡ್ಬೇಕಲ್ವಾ? ಪಾಪ ಆಡ್ಕೊಳ್ಳಿ, ಯುಗಾದಿ ದಿವಸ 2 ದಿವಸ ಜೂಜ್ ಆಡ್ಲಿ ಅಂತ ಹೇಳಿದ್ರೆ 2 ದಿವಸಕ್ಕೆ ಇಷ್ಟು ನಷ್ಟ ಆಗ್ತಿದೆ. ಕರ್ನಾಟಕದಲ್ಲಿ ದಿನಾ ಜೂಜ್ ಆಡಿಸ್ತಿದಾರೆ, ಕರ್ನಾಟಕದಲ್ಲಿ ಎಲ್ಲ ಗೌರ್ಮೆಂಟ್. ಇನ್ನೆಷ್ಟು ಜನ ನಿಂತರ ಬೀದಿಗೆ ಬೀಳ್ತಾ ಇದಾರೆ. 2 ದಿವಸಕ್ಕೆ ನೀನು 6 ಲಕ್ಷ ಕಳ್ಕೊಂಡಿದ್ಯಾ, ಇನ್ನು ದಿನನಿತ್ಯ ಎಷ್ಟು ಕಳ್ಕೊತಾ ಇದ್ರ ಹೇಳ. ಹೌದು ಅವ್ರ ಹತ್ರ. ಅಲ್ಲ, ಓಪನ್ ಆಗಿ ಪಬ್ಲಿಕ್ ಅಲ್ಲಿ 2 ದಿನ ಜೂಜ್ ಆಡ್ಲಿ ಅಂತ. ಈಯಪ್ಪ, ಅವರು ದಿನಾನೇ ಆಡಿಸ್ತಾ ಇದಾರೆ, ಪ್ರತಿ ದಿವಸ ದಿನ ರಾತ್ರಿ ಆಡಿಸ್ತಾ ಇದಾರೆ. ಹೌದು, 2 ದಿನ ಆಡ್ಕೊಂಡ್ರಿಂದನೆ ಇಷ್ಟು ನಷ್ಟ ಆಗಿದೆ ನಿಮಗೆ. ಇನ್ನು ದಿನ ಆಡೋದ್ರಿಂದ ಎಷ್ಟು ನಷ್ಟ ಆಗುತ್ತೋ? ಅವ್ರ ಹತ್ರ ಇನ್ಮೇಲೆ ಯಾವತ್ತು ನಾನು ಆಡಲ್ಲ, ಪ್ರಾಮಿಸ್ ಮಾಡ್ತಿದ್ದೀನಿ. ನನ್ನ ಪರಿಸರದ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಯಾವತ್ತೂ ಆಡಲ್ಲ. ನಿಮ್ಮ ಮನೆದೇವರು, ಕುಲದೇವರು, ನಿಮ್ಮ ಹೆತ್ತ ತಾಯಿ ಎಲ್ಲಾರ ಮೇಲೆ ಆಣೆ ಇಡು. ನಮ್ಮ ಹೆತ್ತ ತಾಯಿ ಮೇಲೆ ಅನಗು ಸತ್ಯ, ಮನೆ ದೇವ್ರ ಮೇಲೆ ಅನಗು, ಮನೆ ದೇವರು ನರಸಿಂಹ ಸ್ವಾಮಿ ಮೇಲೆ ಅನಗು ಸತ್ಯ. ಇನ್ಮೇಲೆ ಯಾವತ್ತೂ ಆಡಲ್ಲ ಅವ್ರ ಹತ್ರ. ಮತ್ತೆ ಅವನ್ ಕಿಚ್ಚಾ ಸುದೀಪ ಹೇಳ್ತಾನೆ, ಜೂಜಾಡಿ ಜೂಜಾಡಿ ಹಣ ಗೆಲ್ಲಿ ಅಂತ. ಅವ್ರ ಹತ್ರ ಅದೆಲ್ಲ ನಾನು ವೈಯಕ್ತಿಕ ಇದು ಆಡಿರೋದು, ಯಾರ ಮಾತು ಕೇಳಿ ಆಡಿಲ್ಲ. ಏಯ್, ಇದು ಒಳ್ಳೇದಾ ಕೆಟ್ಟದ್ದಾ ಇನ್ನೊಬ್ಬರನ್ನ ಜೂಜ್ ಆಡ್ಸೋದು? ಕೆಟ್ಟದೆ ಕೆಟ್ಟದೆ ಅವ್ರ ಹತ್ರ. ಮತ್ತೇನ್ ಹಂಗೆ ಅದೃತಿಯ ಎದುರು ಪುಡ್ಕಲ ಥೂ. ಏ, ಎದುರದಲ್ಲ ಅವ್ರ ಹತ್ರ, ನಾನು ಯಾರ ಪ್ರೇರಣೆ ತಗೊಂಬಿಟ್ಟು ನಾನು ಆಡಿಲ್ಲ ಅವ್ರ ಹತ್ರ, ನಾನು ವೈಯಕ್ತಿಕ ಆಡಿರೋದು. ಗೊತ್ತೋ ಹಾ, ನೀನು ಬೇರೆಯವರು ಮತ್ ಯಾರು ಹೌದು ಅವ್ರ ಹತ್ರ. ಪ್ರೇರಣೆ ತಗೊಳ್ಳೋದಿಲ್ಲ ಜನ ಅಂದ್ರೆ, ಇವ್ರ ಯಾಕೆ ಬಡ್ಕೋತಾರೆ ಆಡು ಆಡು ಅಂತ? ಬಾಯಿ ಬಡ್ಕೋತಾ ಇದಾರೆ, ಅಯ್ಯೋ ಎದೆ ಬಡ್ಕೋತಾ ಇದಾರೆ, ತಲೆ ಮೇಲೆ ಮಣ್ಣು ಹಾಕೋತಾ ಇದಾರೆ, ಆಡು 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 ಹಣ ಗೆಲ್ಲಿ ಅಂತ. ಜನ ಸುಸೈಡ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ನಿನ್ಗಾದ್ರೆ 4 ಗಾಡಿ ಇದೆ, ಅವನ್ಗಾದ್ರೆ ಮನೆ ಮುಂದೆ 80 ಗಾಡಿ ಇದೆ. ಹೌದು, ಅವನ್ ಹೆಂಗೋ ದಿನಕ್ಕೊಂದು ಮಾರ್ಕೊಂಡು ಬದುಕೋತಾನೆ. ಹೌದು, ಆದ್ರೆ ನೀನು ದಿನ 4 ಗಾಡಿ ಮಾರ್ಕೊಂಡು ಆಸ್ತಿ ನೀನು ಸಾಲ ತೀರ್ಸ್ಕೊತೀಯ. ತನ್ನನ್ನೇ ಮಾರ್ಕೊಂಡ್ರು ತೀರ್ಸಕ್ಕಾದಾಗ ಮಕ್ಕಳಿಗೆ ವಿಷ ಕೊಟ್ಟು ಕೊಲ್ಲು ಸಾಯೋ ಪರಿಸ್ಥಿತಿ ಬರುತ್ತಲ್ಲ, ಅಂತವ್ರ ಪರಿಸ್ಥಿತಿ ಹೆಂಗಿರುತ್ತೆ ಹೇಳು?
ಹೌದು ಅವ್ರ ಹತ್ರ ಕಷ್ಟ ಅವ್ರ ಹತ್ರ. ತಪ್ಪಲೇನಾ? ಹೌದು ಕಷ್ಟ ತಪ್ಪು. ಆದ್ರಿಂದ ಕರ್ನಾಟಕನ ಹಾಳ್ ಮಾಡೋದು ಒಂದೇ, ಜೂಜಾಡ್ಸೋದು ಒಂದೇ ಅಲ್ಲೇನಾ? ಹೌದು ಹೌದು ಅವ್ರ ಹತ್ರ. ಅವ್ರ ಹತ್ರ ನನಗೆ ಇದಕ್ಕೊಂದು ಸಜೆಷನ್ ಕೊಡಿ ಪ್ಲೀಸ್. ಏನಾ ಇನ್ಮೇಲೆ ಕಾರಲ್ಲಿ ಆಡಲ್ಲ ಅಂತ ಹೇಳಿದ್ಯಲ್ಲ, ಅದೇ ಸಜೆಷನ್. ಒಂದ್ ಎರಡು ಕಾರ್ ಮಾರ್ಬಿಟ್ಟು ಸಾಲ ತೀರಿಸ್ಬಿಡು. ಆಯ್ತು ಅವ್ರ ಹತ್ರ. ಮತ್ತೆ ಸಾಲ ಯಾರ ಹತ್ರ ಇಸ್ಕೊಂಡಿದ್ಯಾ ಹೇಳು? ಅವ್ರದ ಫ್ರೆಂಡ್ ಸರ್ಕಲ್ ಅಲ್ಲಿ. ಅಲ್ಲ ಇವಾಗ ನೀನ್ ಕೊಡ್ಬೇಕಾಗಿರೋದು ನಿನ್ನ ಹತ್ರ ಗೆದ್ದವ್ರಗ ಅಥವಾ ಬೇರೆಯವ್ರಗ? ಅಲ್ಲ ನಾನು ಸಾಲ ತಗೊಂಡ್ಬಿಟ್ಟು ಆಡಿದೀನಿ ಫ್ರೆಂಡ್ಸ್ ಹತ್ರ, ಅವ್ರಿಗೆ ಅಲ್ವೋ? ಏಯ್ ಒಂದ್ ಬಿಡ್ತೀನಿ ನಿನ್ಗೆ. ನೀನ್ ಹೇಳಿ. ಆಟ ಆಡ್ಬೇಕಾದ್ರೆ ನಿನ್ ಜೊತೆ ಆಡೋರ್ ಹತ್ರನೇ ಇಸ್ಕೊಂಡಿದ್ಯಲ್ಲ. ಇಲ್ಲ ಅವ್ರ ಹತ್ರ ಹೊರಗಡೆ ಸಾಲ ಮಾಡ್ಬಿಟ್ಟು ಅಲ್ಲಿ ಆಡಿರೋದು. ಹೊರಗಡೆ ಕೊಟ್ಟವ್ರ ಯಾರು ನಿನ್ಗೆ? ಏನಂತ ಸುಳ್ಳು ಹೇಳಿ ಇಸ್ಕೊಂಡಿದ್ಯಾ ನೀನು? ಸುಳ್ಳಿ ಸುಳ್ಳಿ ಇಲ್ಲ, ಅವ್ರ ಹತ್ರ ಗಾಡಿ ಇದಾವ, ಸಾಲ ಕೊಟ್ಟಿದ್ದಾರೆ. ಅಲ್ವೋ ನಾನು ಜೂಜ್ ಆಡ್ಬೇಕು ಅಂತ ಇಸ್ಕೊಂಡ್ಬಂದಿದ್ಯಾ? ಇಲ್ಲ ಇಲ್ಲ ಅವ್ರ ಹತ್ರ ಜೂಜ್ ಆಡ್ಬೇಕಂತ ಹೇಳಿ ಇಸ್ಕೊಂಡಿಲ್ಲ, ಬೇಕು ಅಂತ ಆಡ್ಬೇಕಾದ್ರೆ ಸುಮ್ನೆ ಇಟ್ಕೊಂಡಿರೋದು. ಯುಗಾದಿ ದಿವಸ ಆಡ್ಬೇಕಾದ್ರೆ ಆಡೋರ್ ಜೊತೆನು ಇಸ್ಕೊಂಡಿದ್ಯಾ? ಅಲ್ಲಿ ಆಡ್ಬೇಕಾದ್ರೆ ಇಸ್ಕೊಂಡಿಲ್ಲ ಅವ್ರ ಹತ್ರ, ಏಯ್ ಹೊರಗಡೆ ಹೇಳ, ಇಸ್ಕೊಂಡ್ ಚೂರು ಇಸ್ಕೊಂಡಿಲ್ಲ? ಇಲ್ಲ ಅಲ್ಲಿ ಅಲ್ಲಿ ಇಸ್ಕೊಂಡಿಲ್ಲ. ಒಂದು ಇನ್ನೊಂದು ಯಾರ ಹತ್ರ ಸೋತಿದ್ಯಾ? ಅಲ್ಲಿ ಜೂಜಲ್ಲಿ ಸೋತಿದ್ದೀನಿ. ಯಾರ ಜೊತೆ? ಅಲ್ಲಿ ಪಬ್ಲಿಕ್ ಅದು ಜೂಜ್ ಅದು. ಪಬ್ಲಿಕ್ ಅಲ್ಲಿ ಯಾರು ಆರ್ಗನೈಸ್ ಮಾಡಿದ್ದು? ಇಲ್ಲ ಅವ್ರ ಹತ್ರ ಹಬ್ಬದ ದಿನ ಎಲ್ಲರೂ ಇದಾಗ ಆಡ್ತಾರ ಅವ್ರ ಹತ್ರ, ಅದು ಎಕ್ಸ್ಪೆಷಲ್ ಇಂತಾರ ಅಂತ ಹೇಳಕ್ಕಾಗಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ, ನಾಚಿಕೆ ಆಗ್ಬೇಕು. ಹಬ್ಬ ಅಂದ್ರೆ ಸುಖ ಪಡಿ ಅಂತ ದೇವ್ರು ಕೊಡುವಂತಹ ವಿಚಾರ ಕಣೋದು. ಯುಗ ಹುಟ್ಟಿದೆ ಅಂತ ಹಬ್ಬ, ಯುಗ ಮುಗಿಸೋಕ್ ಹೋಗ್ತೀರಿ ನೀವೆಲ್ಲ ಯುಗಾದಿ ದಿವಸ. ಈಗ ಯಾವ ಅವ್ರ ಹತ್ರ ವೇದ ತಪ್ಪ ಹೊಡೆದವ್ರ ಪುರಾಣಗಳಲ್ಲಿ, ಹತ್ರ ಹೇಳಿ ಹೇಳಿ ಹೇಳಿ. ಯಾವ ವೇದ ಪುರಾಣಗಳಲ್ಲಿ ಹೇಳಿದ್ಯೋ ಯುಗಾದಿ ದಿವಸ ಜೂಜಾಡಿ ಅಂತ? ಇಲ್ಲ ಹೇಳಿಲ್ಲ. ನಿಮ್ ನಿಮ್ಮ ಒಂದು ಈ ಹುಚ್ಚಿಗೆ ಆಡ್ಬಿಟ್ಟು ಹಬ್ಬಗಳ ಮೇಲೆ ಆಡ್ತೀರಾ, ಅದಕ್ಕೆ ಆಯಪ್ಪ ಆಯಪ್ಪ ಬೇರೆ, ಅವಾಗ ಹಬ್ಬದ ದಿವಸ ಆಡ್ಕೊಳ್ಳಿ ಅರೆಸ್ಟ್ ಮಾಡ್ಬಿಡಿ, ಏನಪ್ಪ ಇದು? ಅವ್ರ ಹತ್ರ ತಪ್ಪ ಬಿಟ್ಟದ ಅವ್ರ ಹತ್ರ ಆ ತಿತ್ಕೋಬೇಕು ವ್ಯಕ್ತಿ ಪ್ಲೀಸ್. ಇದು ತಪ್ಪು ಮಾತಾಡಿರೋದು ಅಂತ ನಿನ್ನ ಆಡಿಯೋ ಕೇಳಿದ್ರೆ ತನಗ ಅನ್ನಿಸ್ಬೇಕು. ಹೌದು ಹೋಗಿಲ್ಲ. ಹೌದು ಅವ್ರ ಹತ್ರ ಅವ್ರ ಹತ್ರ ಈಗ ನಾನು ಅದು ಬಿಡಿ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ, ಇನ್ ಮುಂದೆ ನಾನು ಯಾವ ತರ ಇರ್ಬೇಕು ಅದು ಒಂದು ಮಾರ್ಗದರ್ಶನ ಮಾಡಿ ದಯವಿಟ್ಟು. ಸಾಲ ಕೊಡಬಾರದು, ಸಾಲ ತಗೋಬಾರದು. ಆಯ್ತು ಅವ್ರ ಹತ್ರ. ಬಡ್ಡಿ ಕೊಡಬಾರದು, ಬಡ್ಡಿ ತಿನ್ಬಾರದು. ಆಯ್ತು ಅವ್ರ ಹತ್ರ. ಪ್ರಾಮಾಣಿಕದಿಂದ ದುಡಿದು ಬದುಕಬೇಕು. ಆಯ್ತು ಅವ್ರ ಹತ್ರ. ದುಡ್ಡಿದ್ದವನೇ ದೊಡ್ಡಪ್ಪ. ಹೌದು ಅವ್ರ ಹತ್ರ. ದುಡ್ಡಿನಿಂದ ಬಂಗಾರ ಕೊಳ್ಳುವುದಾದ್ರೆ ಬಂಗಾರಕ್ಕಿಂತ ಬೆಲೆ ಬಾಳುವುದು ದುಡ್ಡು. ಹೌದು ಅವ್ರ ಹತ್ರ. ದುಡ್ಡಿಗಿಂತ ಬೆಲೆ ಬಾಳುವುದು ಈ ಪ್ರಪಂಚದಲ್ಲಿ ಪ್ರೇಮ ಮಾತ್ರ. ಹೌದು ಅವ್ರ ಹತ್ರ. ಆದ್ರಿಂದ ನೀನು ದುಡ್ಡನ್ನ ಬ್ಯಾಂಕ್ ಅಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇಡಬೇಕು. ಆಯ್ತು ಅವ್ರ ಹತ್ರ. ಆ ದುಡ್ಡಲ್ಲಿ ಆಹಾರ ಬಟ್ಟೆ ಬಳಸಿ ಮಿಕ್ಕದ್ದು ಮಾತ್ರ, ಯೋಗ್ಯತೆ ಇದ್ರೆ ಮನೆ ಕಟ್ಟು, ಇಲ್ಲ ಅಂದ್ರೆ ಇಲ್ಲ. ಆಯ್ತು ಅವ್ರ ಹತ್ರ. ಗೌರವದಿಂದ ಸಮಾಜದಲ್ಲಿ ಬದುಕು. 2% ನಿನ್ನ ಆದಾಯದಲ್ಲಿ ದಾನ ಧರ್ಮಗಳು ಮಾಡ್ಕೋ. ಅವ್ರ ಹತ್ರ ಬಹಳ ದಾನ ಧರ್ಮ ಮಾಡಿದ್ರು ಅವ್ರ ಹತ್ರ. ಅತಿಯಾಗಿ ಮಾತಾಡ್ಬೇಡ, ನಾನು ಹೇಳದ್ ನಾನು ನೀನ್ ಎಷ್ಟು ಮಾಡಿದ್ಯಾ ಅಂತ. ಆಯ್ತು ಅವ್ರ ಹತ್ರ. ಜಾಸ್ತಿ ದಾನ ಮಾಡದವನು ನಾಶ ಆಗ್ತಾನೆ. ಅತಿ ಯಾವುದು ಒಳ್ಳೇದಲ್ಲ. ಆಯ್ತು ಅವ್ರ ಹತ್ರ. ಇಷ್ಟು ತಿಳ್ಕೋ. ಆಯ್ತು ಅವ್ರ ಹತ್ರ. ಮತ್ತೆ ರಾಜಕಾರಣಿಗಳು ಸ್ಟೇಟ್ಮೆಂಟ್ ಕೊಡೋಕ್ ಮೊದ್ಲೇ ಯೋಚನೆ ಮಾಡ್ಬೇಕು. ಹೌದು. ಇನ್ನು ಮುಂದೆ ಅಷ್ಟು ಒಂದ್ ದಿನ ಆಡ್ಕೊಳ್ಳಿ, 2 ದಿನ ಆಡ್ಕೊಳ್ಳಿ, ವಿಷ ಒಂದು ತೊಟ್ಟು ಕುಡಿದ್ರು ವಿಷಾನೇ ಅದು, ಜೂಜ್ ಆಡ್ಲೇಬಾರದು. ಹೌದು ಹಬ್ಬ ಆಗ್ಲಿ ಹರಿದಿನ ಆಗ್ಲಿ. ಹೌದು. ಯಾರ ನೀನ್? ಯಾರ ನೀನ್? ಅವ್ರ ಹತ್ರ ನನ್ನ ಹೆಸರು ರಾಜು ಅಂತ. ಹಲೋ ಓಕೆ ಓಕೆ ಇಡು ಫೋನು.